ಏನ್ ಹೊತ್ತಲ್ಲಿ ಬಿಜೆಪಿಗೆ ಈ ರೌಡಿ ಶೀಟರ್ ಗಳ ಎಂಟ್ರಿ ಆಗ್ತಾ ಇದೆ. ಜಗತ್ತಿನಲ್ಲಿಯೇ ಬಿಜೆಪಿ ಅಂತಹ ನಿರ್ಲಜ್ಜ ಪಕ್ಷ ಇನ್ನೊಂದಿಲ್ಲ. ಇಂತ ನಿರ್ಲಜ್ಜ ರಾಜಕೀಯ ಪಕ್ಷ ಬೇರೆ ಇರಲು ಸಾಧ್ಯವೇ ಇಲ್ಲ. ಫೈಟರ್ ರವಿ ಎಂಬ ರೌಡಿ ಶೀಟರ್ ಎದುರು ಕೈ ಮುಗಿದು ನಿಂತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಪ್ರಧಾನಿ ಹುದ್ದೆಗೆ ಕಳಂಕ ಅಂಟಿದೆ. ರೌಡಿಗಳನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳೋದಿಲ್ಲ ಅಂತ ಬಿಜೆಪಿ ಹೇಳಿತ್ತು. ಆದ್ರೆ ರೌಡಿಯನ್ನೇ ಪ್ರಧಾನಿಯ ಎದುರು ನಿಲ್ಲಿಸಿರೋದು ನಾಚಿಕೆ ಕೇಡು. ಬಿಜೆಪಿಯ ನಿರ್ಲಜ್ಜತನಕ್ಕೆ ಕಾಂಗ್ರೆಸ್ ಟ್ವೀಟ್ ಅಟ್ಯಾಕ್ ಮಾಡಿದೆ. ಕಾಂಗ್ರೆಸ್ ಒಂದಷ್ಟು ಟ್ವೀಟ್ ಅನ್ನ ಮಾಡಿದೆ. ನಿನ್ನೆ ನಡೆದ ಕಾರ್ಯಕ್ರಮದ ಬಳಿಕ ಒಬ್ಬ ರೌಡಿ ಶೀಟರ್ ಅನ್ನ ಪ್ರಧಾನಿಯ ಎದುರು ನಿಲ್ಲುವಂತೆ ಮಾಡಿದ್ದು, ಅದರ ಜೊತೆಗೆ ಪ್ರಧಾನಿಯನ್ನ ಕೈ ಮುಗಿಯುವಂತೆ ಮಾಡಿದ್ದು, ಇದು ಬಿಜೆಪಿಯ ನಿರ್ಲಜ್ಜತನಕ್ಕೆ ಸಾಕ್ಷಿ ಅನ್ನುವಂತ ಮಾತನ್ನ ಹೇಳಿದೆ. ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಇದು ಎಲ್ಲೊಂದ್ ಕಡೆ ಪ್ರಧಾನಿ ಹುದ್ದೆಗೆ ಕಳಂಕ ಇದು ಅನ್ನುವಂತ ಮಾತನ್ನ ಹೇಳಿದೆ ಕಾಂಗ್ರೆಸ್. ರಾಜ್ಯ ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಾ ಇದೆ. ಈ ಹಿಂದೆಯೂ ಕೂಡ ಈ ರೌಡಿ ಶೀಟರ್ಗಳು ಒಂದಷ್ಟು ಬಿಜೆಪಿಯಲ್ಲಿ ಕಾಣಿಸ್ಕೊಂಡಿದ್ದರಿಂದ ಬಿಜೆಪಿಯಲ್ಲಿ ಒಂದು ರೀತಿಯಲ್ಲಿ ಇರಿಸುಮುರುಸಾಗಿತ್ತು. ಜೊತೆಯಲ್ಲಿ ಉತ್ತರ ಕೊಡೋದಕ್ಕೂ ಕೂಡ ನಾಯಕರು ಒಂದು ರೀತಿಯಲ್ಲಿ ಪರದಾಡ್ತಾ ಇದ್ರು. ಆ ನಂತರದಲ್ಲಿ ಬಹಿರಂಗವಾಗಿ ಒಂದಷ್ಟು ರೌಡಿ ಶೀಟರ್ಗಳು ನಾಯಕರುಗಳ ಜೊತೆಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾದ್ರು. ಈಗ ಪ್ರಧಾನಿ ಮುಂದೆನೆ ನಿಂತಿದ್ದಾರೆ. ಇದು ಎಲ್ಲೊಂದು ಕಡೆ ಬಿಜೆಪಿ ಪಕ್ಷಕ್ಕೆ ಅಥವಾ ಪ್ರಧಾನಿ ಹುದ್ದೆಗೆ ಕಳಂಕ ಇದು ಅನ್ನುವಂಥ ಮಾತನ್ನ ಹೇಳಿದೆ ಕಾಂಗ್ರೆಸ್. ಈ ರೌಡಿ ಶೀಟರ್ಗಳ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಈ ಹಿಂದೆ ರೌಡಿ ಶೀಟರ್ ಸೈಲೆಂಟ್ ಸುನೀಲ್ ಅನ್ನ ಜೊತೆ ಬಿಜೆಪಿ ನಾಯಕರು ಒಟ್ಟಾಗಿ ವೇದಿಕೆಯನ್ನು ಹಂಚಿಕೊಂಡಿದ್ದು ಸಾಕಷ್ಟು ಸುದ್ದಿ ಆಗಿತ್ತು, ಸಾಕಷ್ಟು ಚರ್ಚೆ ಆಗಿತ್ತು. ಈ ವಿಚಾರದ ಬಗ್ಗೆ ಈ ಹಿಂದೆಯೂ ಕೂಡ ಕಾಂಗ್ರೆಸ್ ತೀವ್ರ ವಾಗ್ದಾಳಿಯನ್ನು ಕೂಡ ನಡೆಸಿತ್ತು. ಈಗ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳಿಗೂ ಕೂಡ ಈ ಹಿಂದೆಯೂ ಕೂಡ ಕಾರಣವಾಗಿತ್ತು. ಇದೀಗ ಈ ನಿನ್ನೆ ನಡೆದಂಥ ಕಾರ್ಯಕ್ರಮದ ಸಂದರ್ಭದಲ್ಲಿ ರೌಡಿ ಶೀಟರ್ ಫೈಟರ್ ರವಿಯ ಎದುರು ಪ್ರಧಾನಿ ಮೋದಿ ಕೈ ಮುಗಿದು ನಿಂತಿದ್ದಾರೆ. ಈ ಫೋಟೋಗಳು ಈಗಾಗಲೇ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಜೊತೆಗೆ ಸಾಕಷ್ಟು ಜನ ಶೇರ್ ಮಾಡಿ ಒಂದಷ್ಟು ವಿಚಾರಗಳನ್ನು ಕೂಡ ಬರ್ಕೊಳ್ತಾ ಇದ್ದಾರೆ. ಅಂದರೆ ಎಲ್ಲೊಂದು ಕಡೆ ಪ್ರಧಾನಿ ಹುದ್ದೆಗೆ ಇದು ಕಳಂಕ ಅಲ್ವಾ? ರೌಡಿ ಶೀಟರ್ಗಳಿಗೆ ಇಷ್ಟೊಂದು ಮರ್ಯಾದೆ, ಇಷ್ಟೊಂದು ಗೌರವವನ್ನು ಕೊಡೋದಾದರೆ ಮುಂದೆ ಸಮಾಜದಲ್ಲಿ ಯಾವ ರೀತಿಯ ಒಂದಷ್ಟು ಮೆಸೇಜನ್ನು ನಾವು ಹಾಗಾದರೆ ಪಾಸ್ ಮಾಡ್ತಾ ಇದ್ದೀವಿ? ರೌಡಿಗಳಿಗೆ ಎಲ್ಲೊಂದು ಕಡೆ ಉಳಿಗಾಲ ಇಲ್ಲ ಇನ್ನು ಅನ್ನೋದನ್ನು ತೋರಿಸ್ಕೊಡ್ಬೇಕಾಗಿದೆ. ಇಂಥದ್ದನ್ನು ಮಾಡಬಾರ್ದು ಅನ್ನೋದನ್ನು ಹೇಳ್ಕೊಡ್ಬೇಕಾಗಿದೆ. ಆದರೆ ಎಲ್ಲೊಂದು ಕಡೆ ರೌಡಿ ಶೀಟರ್ ಆಗಿದ್ದವರನ್ನ ಈ ರೀತಿಯಾಗಿ ಗೌರವಯುತವಾಗಿ ನಡೆಸ್ಕೊಳ್ಳುವಂಥದ್ದು ಅಥವಾ ಪ್ರಧಾನಿ ಮುಂದೆ ನಿಲ್ಲಿಸುವಂಥದ್ದು, ಪ್ರಧಾನಿ ಕೈ ಮುಗಿಯುವಂತೆ ಮಾಡುವಂಥದ್ದು ಎಲ್ಲೊಂದು ಕಡೆ ಕಳಂಕ ಅಲ್ವಾ ಅನ್ನುವಂಥ ಮಾತನ್ನು ಈಗ ಕಾಂಗ್ರೆಸ್ ಟ್ವೀಟ್ ಮೂಲಕ ವ್ಯಕ್ತಪಡಿಸಿದೆ. ನರೇಂದ್ರ ಮೋದಿ ಅವರನ್ನು ಸ್ವಾಗತಿಸುವ ಸಂದರ್ಭದಲ್ಲಿ ತೆಗೆದಿರುವಂಥ ಫೋಟೋ ಇದು. ಗಮನಿಸ್ತಾ ಇದ್ದೀವಿ ಫೋಟೋವನ್ನು. ಸ್ವಾಗತಿಸುವ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ರೌಡಿ ಶೀಟರ್ ಫೈಟರ್ ರವಿ ಕಾಣಿಸ್ಕೊಂಡಿದ್ದಾರೆ. ಫೈಟರ್ ರವಿ ಎದುರು ಕೈ ಮುಗಿದು ಪ್ರಧಾನಿ ನರೇಂದ್ರ ಮೋದಿ ನಿಂತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಿಡಿಕಾರಿದೆ. ಜಗತ್ತಿನಲ್ಲೇ ಈ ಬಿಜೆಪಿ ಅಂತಹ ನಿರ್ಲಜ್ಜ ರಾಜಕೀಯ ಪಕ್ಷ ಬೇರೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದೆ ಕಾಂಗ್ರೆಸ್. ಫೈಟರ್ ರವಿ ಅನ್ನುವಂಥ ರೌಡಿ ಶೀಟರ್ ಎದುರು ಪ್ರಧಾನಿ ಕೈ ಮುಗಿದು ನಿಂತಿದ್ದಾರೆ. ಇದು ಪ್ರಧಾನಿ ಹುದ್ದೆಗೆ ಅಂಟಿದಂಥ ಕಳಂಕ. ಇದು ರೌಡಿಗಳನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳೋದಿಲ್ಲ ಅನ್ನುವಂಥದ್ದನ್ನ ಕಾಂಗ್ರೆಸ್ ಹೇಳುತ್ತೆ. ಆದ್ರೆ ಮಾಡ್ತಾ ಇರೋದೇನು? ಹೇಳೋದೊಂದು ಮಾಡೋದೊಂದು ಅನ್ನೋ ರೀತಿಯಲ್ಲಿ ಆಗೋಗಿದೆ. ಇದು ಬಿಜೆಪಿಗೆ ನಾಚಿಕೆ ಗೇಡು ಅನ್ನುವಂತ ಮಾತನ್ನ ಹೇಳಿದೆ ಕಾಂಗ್ರೆಸ್. ಫೋಟೋವನ್ನ ಕೂಡ ಶೇರ್ ಮಾಡಿದೆ ಕಾಂಗ್ರೆಸ್. ಜೊತೆಯಲ್ಲಿ ಸಾಕಷ್ಟು ಕಡೆಗಳಲ್ಲೂ ಕೂಡ ಈಗ ಈ ಫೋಟೋ ಹರಿದಾಡ್ತಾ ಇದೆ. ಬಿಜೆಪಿ ಅಂತಹ ಇಂಥ ನಿರ್ಲಜ್ಜ ರಾಜಕೀಯ ಪಕ್ಷ ಬೇರೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ವಾಗ್ದಾಳಿಯನ್ನು ನಡೆಸಿದೆ ಕಾಂಗ್ರೆಸ್. ಫೈಟರ್ ರವಿ ಅನ್ನುವಂಥ ರೌಡಿ ಶೀಟರನ್ನು ಪ್ರಧಾನಿ ಮುಂದೆ ಬಂದು ನಿಲ್ಲಿಸ್ತಾರೆ, ಪ್ರಧಾನಿ ಕೈ ಮುಗಿಬೇಕಾದಂಥ ಪರಿಸ್ಥಿತಿ ಬರುತ್ತೆ, ಅವರನ್ನು ವೆಲ್ಕಮ್ ಮಾಡೋದಕ್ಕೆ ಫೈಟರ್ ರವಿಯನ್ನು ಕರೆಸ್ತಾರಂತಂದರೆ ಎಷ್ಟು ಮಟ್ಟಿಗೆ ಬಿಜೆಪಿ ಈ ರೌಡಿಗಳಿಗೆಲ್ಲ ಒಂದು ಕಡೆ ಸಪೋರ್ಟ್ ಕೊಡ್ತಾ ಇದೆ ಅನ್ನುವಂಥ ಮಾತನ್ನು ಈಗ ಕಾಂಗ್ರೆಸ್ ಟ್ವೀಟ್ ಮೂಲಕ ವ್ಯಕ್ತಪಡಿಸಿದೆ. ಇದು ನಿಜಕ್ಕೂ ಕೂಡ ಕಳಂಕ ತರುವಂಥ ವಿಚಾರ ಅನ್ನುವಂಥ ಮಾತನ್ನು ಹೇಳಿದೆ ಕಾಂಗ್ರೆಸ್.
ಸಿದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಪತ್ತಾರ್ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಒಂದಷ್ಟು ವಿಚಾರಗಳು ನಡೆದಿತ್ತು. ಸೈಲೆಂಟ್ ಸುನಿಲ ಜೊತೆ ಬಿಜೆಪಿ ನಾಯಕರು ಕಾಣಿಸ್ಕೊಂಡಿದ್ರು, ಆನಂತರ ಅದನ್ನ ಎಲ್ಲೋ ಒಂದ್ ಕಡೆ ಮರೆಮಾಚುವಂತ ಪ್ರಯತ್ನವೂ ಕೂಡ ಬಿಜೆಪಿಯಿಂದ ನಡೆಯಿತು. ಆದ್ರೆ ಈಗ ರೌಡಿ ಶೀಟರ್ ಆಗಿರುವಂತ ಫೈಟರ್ ರವಿಯನ್ನೇ ಎಲ್ಲೋ ಒಂದ್ ಕಡೆ ಮೋದಿ ಮುಂದೆ ತಂದಿರಿಸಿದ್ದಾರೆ. ಮೋದಿ ಕೈ ಮುಗಿಯುವಂತೆ ಮಾಡಿರುವಂತದ್ದು ನಿಜಕ್ಕೂ ಕೂಡ ಒಂದ್ ರೀತಿಯಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದೆ. ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರೇಶ್? ಅಶ್ವಿನಿ, ಏನು ಕಳೆದ ಇನ್ನು ಕೆಲವು ದಿನಗಳ ಬಾಕಿ ಹಿನ್ನೆಲೆಯಲ್ಲಿ ಈಗಾಗಲೇ 2023 ಇಲೆಕ್ಷನ್ ಗೆ ಈಗಾಗಲೇ ಎಲ್ಲಾ ಪಕ್ಷಗಳು ತಯಾರಿ ನಡೆಸ್ತಾ ಇದ್ರೆ ಪಕ್ಷಗಳಿಂದ ಪಕ್ಷಕ್ಕೆ ಸಹಜವಾಗಿ ಸೇರ್ಪಡೆ ಆಗೋದು ಸಹಜ. ಆದ್ರೆ ಬಿಜೆಪಿ ಪಕ್ಷದಲ್ಲಿ ಈಗಾಗಲೇ ರೌಡಿ ಶೀಟರ್ ಹಾವಳಿ ಕೂಡ ದಿನೇ ದಿನೇ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಏನು ಕಳೆದ ಬಾರಿ ಸೈಕಲ್ ರವಿ ಆಗಿರ್ಬೋದು, ಫೈಟರ್ ರವಿ ಆಗಿರ್ಬೋದು, ಈಗ ಸುಮಾರು ಸೈಲೆಂಟ್ ಸುನಿಲ್ ಆಗಿರ್ಬೋದು, ಇದರಂತೆ ಸುಮಾರು ಜನ ಕೂಡ ಈಗಾಗಲೇ ಬಿಜೆಪಿಗೆ ಸೇರ್ಪಡೆ ಆಗಲೇ ಈಗಾಗಲೇ ಒಂದ್ ಕಡೆ ತಯಾರಾಗಿದ್ದು, ಜೊತೆಗೆ ಕೆಲವೊಂದಿಷ್ಟು ಈಗಾಗಲೇ ಸೇರ್ಪಡೆ ಆಗಿದ್ರೆ ನಾವು ರೌಡಿ ಶೀಟರ್ಗಳನ್ನು ಸೇರ್ಸಲ್ಲ ಅನ್ನೋ ಒಂದು ಮಾತನ್ನು ಏನು ಬಿಜೆಪಿ ನಾಯಕರು ದೊಡ್ಡದಾಗಿ ಭಾಷಣ ಮಾಡ್ತಾ ಹೋಗ್ತಾರೆ. ಆದ್ರೆ ಇದುವರೆಗೂ ಆದ್ರೂ ಯಾವುದೇ ಒಬ್ಬ ಅವನ ಮೇಲೆ ಯಾವುದೇ ಕೇಸುಗಳು ಇಲ್ಲ, ಅವನು ಇವಾಗ ನಿರ್ಪರಾಧಿ ಅನ್ನೋ ಮಟ್ಟಕ್ಕೆ ಏನು ಬಿಜೆಪಿ ಅವರು ಈಗಾಗಲೇ ಕೆಲವೊಂದಿಷ್ಟು ಭಾಷಣಗಳಲ್ಲಿ ಹೇಳಿಕೊಂಡು ಹೋಗ್ತಾ ಇದ್ರೆ, ಜೊತೆಗೆ ಇತ್ತೀಚೆಗೆ ಏನು ಬೆಳವಣಿಗೆಯನ್ನು ನೋಡ್ತಾ ಹೋದ್ರೆ ಏನು ಬಿಜೆಪಿ ಪಕ್ಷದಲ್ಲಿ ರೌಡಿ ಶೀಟರ್ಗಳು ಒಂದಲ್ಲ ಒಂದು ಪ್ರಕರಣಗಳು ಭಾಗಿಯಾಗಿದ್ರು ಕೂಡ ಸೇರ್ಪಡೆ ಆಗ್ತಾ ಇದ್ರೆ, ಆದ್ರೆ ಹಿರಿಯ ನಾಯಕರು ಕೂಡ ಯಾವುದನ್ನು ಅವರನ್ನು ನಿರ್ಲಕ್ಷ್ಯ ಮಾಡದೆ ಏನು ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಅವರನ್ನು ಸೆಳೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲದಕ್ಕೂ ಬೇಕಾಗುತ್ತೆ ಅನ್ನೋ ಒಂದು ಮಟ್ಟಕ್ಕೆ ಈಗಾಗಲೇ ಬಿಜೆಪಿ ಸರ್ಕಾರ ಮುಂದಾಗ್ತಾ ಇದ್ದು, ಜೊತೆಗೆ ಬಿಜೆಪಿ ಪಕ್ಷ ಈಗಾಗಲೇ ಏನು ಎಲೆಕ್ಷನ್ ಹೊತ್ತಲ್ಲಿ ರೌಡಿ ಶೀಟರ್ಗಳಿಗೂ ಕೂಡ ಈಗಾಗಲೇ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಈಗಾಗಲೇ ಏನು ಬಿಜೆಪಿ ಅಂತ ನಿರ್ಲಜ್ಜ ಪಕ್ಷ ಇನ್ನೊಂದಿಲ್ಲ ಅನ್ನೋ ಮಾತಕ್ಕೆ ಈಗಾಗಲೇ ಕೇಳಿ ಬಂದಿದ್ದು, ಜೊತೆಗೆ ಏನು ರಾಜಕೀಯ ಪಕ್ಷ ಬೇರೆ ಬೇರೆ ಇರಲು ಸಾಧ್ಯವೇ ಇಲ್ಲ ಅನ್ನೋದು ಈಗಾಗಲೇ ಕೆಲವೊಂದಿಷ್ಟು ಟ್ವೀಟ್ ಮೂಲಕ ಈಗಾಗಲೇ ವಾರ ಶುರುವಾಗಿದ್ದು, ಏನು ಕಳೆದ ನಿನ್ನೆ ಏನು ಮೋದಿ ಪ್ರಧಾನಿ ಮೋದಿ ಅವರು ಕೂಡ ಈಗ ರಾಜ್ಯಕ್ಕೆ ಆಗಮಿಸಿದ್ರು, ಆ ಹಿನ್ನೆಲೆಯಲ್ಲಿ ಏನು ರೌಡಿ ಶೀಟರ್ ಅಂದ್ರೆ ಫೈಟರ್ ರವಿ ಎಂಬ ರೌಡಿ ಶೀಟರ್ಗೆ ಒಂದು ಎದುರು ಕೈ ಮುಗಿಯುವ ಮೂಲಕ ಈ ಪ್ರಧಾನಿ ಎಲ್ಲೋ ಒಂದ್ ಕಡೆ ತಮ್ಮ ಪ್ರಧಾನಿ ಅನ್ನೋ ಒಂದು ಮರ್ತಿದ್ದಾರೆ ಅನ್ನೋದು ಈಗಾಗಲೇ ಕಂಡು ಬಂದಿದ್ದು, ಜೊತೆಗೆ ಕೆಲವು ಕಳಂಕ ಹುದ್ದೆ ಅಂಟಿಕೊಂಡಿದ್ರು ಕೂಡ ಅಂತವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಲು ಈಗಾಗಲೇ ಬಿಜೆಪಿ ಸರ್ಕಾರ ಮುಂದಾಗಿದ್ದು, ಜೊತೆಗೆ ರೌಡಿ ಶೀಟರ್ಗಳು ಕೂಡ ಎಲ್ಲ ಒಂದ್ ಕಡೆ ಪಕ್ಷ ಜೊತೆ ಆಗ್ತಾ ಇದೆ ಅನ್ನೋದು ಈಗಾಗಲೇ ದೊಡ್ಡ ಪ್ರಶ್ನೆ ಆಗಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ರೌಡಿಯನ್ನು ಪ್ರಧಾನಿ ಎದುರು ನಿಲ್ಲಿಸಿದ್ದು ಇದು ನಾಚಿಕೆ ಗೇಡು ಅನ್ನೋದು ಈಗಾಗಲೇ ಬಿಜೆಪಿಯ ನಿರ್ಲಜ್ಜತನಕ್ಕೆ ಕಾಂಗ್ರೆಸ್ ಈಗಾಗಲೇ ಟ್ವೀಟ್ ಮಾಡಿ ಕೆಲವೊಂದಿಷ್ಟು ಆಕ್ರೋಶ ಹೊರಗಾಗ್ತಿದೆ ಅಂತಾನೆ ಹೇಳ್ಬೋದು. ಅಶ್ವಿನಿ, ವೀರೇಶ್, ಇದ್ರ ಜೊತೆಯಲ್ಲಿ ಈ ಹಿಂದೆಯೂ ಕೂಡ ಕಾಂಗ್ರೆಸ್ ಹೇಳಿತ್ತು ಎಲ್ಲೊಂದ್ ಕಡೆ ರೌಡಿ ಮೋರ್ಚಾ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿಯ ರೀತಿಯಲ್ಲಿ ಫೈಟರ್ ರವಿ ಆಗಿರ್ಬೋದು, ಸ್ಯಾಂಡ್ರೋ ಆಗಿರ್ಬೋದು, ಜೊತೆಗೆ ಸೈಲೆಂಟ್ ಸುನಿಲ್ ಆಗಿರ್ಬೋದು, ಇವರೆಲ್ಲರೂ ಕೂಡ ರಾಜಕೀಯ ನಾಯಕರ ಜೊತೆ ಕಾಡಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ವಿಚಾರ ಈಗ ಮತ್ತಷ್ಟು ಪುಷ್ಟಿ ಕೊಟ್ಟಂತೆ ಆಗಿದೆ. ಎಲ್ಲೊಂದು ಕಡೆ ಬಿಜೆಪಿ ಹೇಳೋದೊಂದು ಮಾಡೋದೊಂದು ಅನ್ನುವಂಥ ರೀತಿಯಲ್ಲಿ ಆಗಿದೆ. ಯಾಕಂದರೆ ಹಿಂದೆಯೂ ಕೂಡ ಫೈಟರ್ ರವಿ ಒಂದಷ್ಟು ಕಾರ್ಯಕ್ರಮದಲ್ಲಿ ಕಾಡಿಸ್ಕೊಂಡಿದ್ರು ಮಂಡ್ಯದಲ್ಲಿ, ಅದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ್ ಆಗಿತ್ತು. ಈಗ ಮತ್ತೆ ಕಾಡಿಸ್ಕೊಳ್ತಾ ಇರುವಂಥದ್ದು ಯಾವ ರೀತಿಯ ಮೆಸೇಜ್ ಕೊಡ್ತಾ ಇದೆ? ಎಲ್ಲೊಂದು ಕಡೆ ಬಿಜೆಪಿಗೆ ಸೇರ್ಕೊಳ್ಳೋದಕ್ಕೆ ತಯಾರಿನಾ ಇದು, ಅಥವಾ ಬೇರೆ ಏನಾದರೂ ರಾಜಕೀಯವಾಗಿ ಚರ್ಚೆಗಳು ನಡೀತಾ ಇದೆಯಾ? ಏನೇನು ಡೀಟೇಲ್ಸ್ ಸಿಗ್ತಾ ಇದೆ ಇದ್ರ ಬಗ್ಗೆ ವೀರೇಶ್? ಎಸ್ ಅಶ್ವಿನಿ, ಏನು ನೀವು ಹೇಳದಂತೆ ಈಗಾಗಲೇ ಕಳೆದ ರೌಡಿ ಶೀಟರ್ಗಳನ್ನು ಮುಂದಿನ ಚುನಾವಣೆಗೆ ಕೆಲವೊಂದಿಷ್ಟು ಕಾರ್ಪೊರೇಟರ್ ಅಂದ್ರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸೀಟ್ ಕೊಡ್ತಾರೆ ಅನ್ನೋ ಒಂದು ಮಾತುಗಳು ಕೂಡ ಏನು ಬಿಜೆಪಿ ಪಕ್ಷದಲ್ಲಿ ಕೇಳಿ ಬರ್ತಾ ಇದೆ. ಅದರಂತೆ ಕೂಡ ಕೆಲವು ಕುಡಿ ರೌಡಿಗಳು ಈಗಾಗಲೇ ಏನು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಿರೋದು ಒಂದ್ ಕಡೆ, ಆದ್ರೆ ಇನ್ನೊಂದ್ ಕಡೆ ಅವ್ರ ಮೇಲೆ ಇದ್ದಂತ ಕೇಸುಗಳನ್ನು ಬಿಜೆಪಿ ಅವರೇ ಒಂದ್ ಕಡೆ ಎಲ್ಲೋ ಯಾವುದು ಕೇಸ್ ಇಲ್ಲ, ಈ ವ್ಯಕ್ತಿ ನಿರಪರಾಧಿ ಅನ್ನೋ ಮಟ್ಟಕ್ಕೆ ತಂದಿಟ್ಟು ಏನು ಒಂದು ಪಕ್ಷಕ್ಕೆ ಸೆಳೆಯುವಂತ ಕೆಲಸ ಒಂದ್ ಕಡೆ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಏನು ರಾಜಕೀಯದಲ್ಲಿ ಈಗಾಗಲೇ 40% ಸರ್ಕಾರ ಅಂತ ಏನು ಕಾಂಗ್ರೆಸ್ ಈಗಾಗಲೇ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಆದ್ರೆ ಇದು ಎಲ್ಲವನ್ನು ಮರೆತು ಅಂದ್ರೆ ಈಗಿರುವಂತ ಫೈಟರ್ ರವಿ ಆಗಿರ್ಬೋದು, ಸೈಲೆಂಟ್ ಸುನಿಲ್ ಆಗಿರ್ಬೋದು, ಪ್ರತಿಯೊಂದು ಕೇಸುಗಳು ಕೂಡ ಇದ್ರು ಯಾವುದನ್ನು ಲೆಕ್ಕಿಸದೆ ಅವರನ್ನು ಅಂದ್ರೆ ಒಂದು ಪಕ್ಷದ ಮೂಲಕ ಅಂದ್ರೆ ಬೇರೆ ಕಾರ್ಯಕರ್ತರ ಮೂಲಕ ಏನು ಅವರನ್ನು ಒಳ ತರುವಂತ ಕೆಲಸ ಬಿಜೆಪಿ ಪಕ್ಷ ಮಾಡ್ತಾ ಇದೆ. ಜೊತೆಗೆ ಇಲ್ಲಿರುವಂತ ಕೆಲವು ರೌಡಿ ಶೀಟರ್ಗಳು ಅವ್ರ ಮೇಲೆ ಕೇಸ್ಗಳು ಇದ್ರು ಕೂಡ ಅವನು ಯಾವುದನ್ನು ಇಲ್ಲದೆ ಇರೋ ರೀತಿ ತರ ಅವರನ್ನು ವರ್ತನೆ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಮುಂದಿನಗಳಲ್ಲಿ ಅಂದ್ರೆ ಇಲೆಕ್ಷನ್ ಬರುವ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಎಲ್ಲದಕ್ಕೂ ಅನುಕೂಲ ಆಗ್ತಾರ ಅನ್ನೋ ಒಂದು ಮಟ್ಟಕ್ಕೆ ಬಿಜೆಪಿ ಪಕ್ಷ ಈಗಾಗಲೇ ಮುಂದುವರೆತಿದ್ದು, ಜೊತೆಗೆ ಮುಂದಿನಗಳಲ್ಲಿ ಈ ರೌಡಿ ಶೀಟರ್ಗಳಿಗೆ ಯಾವ ರೀತಿ ಕಡಿವಾಣ ಹಾಕ್ತಾರ ಅಥವಾ ಇಲಾಖೆ ಅನ್ನೋದು ಈಗಾಗಲೇ ದೊಡ್ಡ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಮುಂಬರುವ ದಿನಚರಣೆಯಲ್ಲಿ ಈಗಾಗಲೇ ಹಲವು ಪಕ್ಷಗಳು ಈಗಾಗಲೇ ಬಿಜೆಪಿ ಸರ್ಕಾರ ವಿರುದ್ಧ ಈಗಾಗಲೇ ಟ್ವೀಟ್ ವಾರ್ ಮೂಲಕ ಶುರುವಾಗಿದ್ದು, ಇದು ಎಷ್ಟರ ಮಟ್ಟಿಗೆ ಹೋಗುತ್ತೆ ಅನ್ನೋದು ಕಾದ್ ನೋಡ್ಬೇಕು ಅಶ್ವಿನಿ. ಓಕೆ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.
ಕಾಣಿಸ್ಕೊಂಡಿರೋದು ಮಂಡ್ಯ ಕಾರ್ಯಕ್ರಮದಲ್ಲಿ ಈಗ ಫೈಟರ್ ರವಿ ಕಾಣಿಸ್ಕೊಂಡಿರೋದು, ಅದರ ಜೊತೆಯಲ್ಲಿ ಮೋದಿ ಕೈ ಮುಗಿಯುವಂತೆ ಮಾಡಿರೋದು, ಇದು ಬಿಜೆಪಿ ಸರ್ಕಾರಕ್ಕೆ ಕಳಂಕ, ಜೊತೆಗೆ ಮೋದಿ ಅವರ ಸ್ಥಾನಕ್ಕೆ ಪ್ರಧಾನಿ ಸ್ಥಾನಕ್ಕೆ ಇದು ಕಳಂಕ ಅನ್ನುವಂಥ ಮಾತನ್ನ ಕಾಂಗ್ರೆಸ್ ಟ್ವೀಟ್ ಮೂಲಕ ವ್ಯಕ್ತಪಡಿಸಿದೆ. ಆ ರೀತಿಯಾಗಿ ಕೈ ಮುಗಿದು ನಿಲ್ಲುವಂತೆ ಮಾಡಿದೆ ಬಿಜೆಪಿ, ಇದು ಪ್ರಧಾನಿ ಹುದ್ದೆಗೆ ಕಳಂಕ ಅಲ್ವಾ ಅನ್ನುವಂಥ ಮಾತನ್ನ ಕಾಂಗ್ರೆಸ್ ಹೇಳಿದೆ. ರೌಡಿಗಳನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನ ಬಿಜೆಪಿ ಹೇಳುತ್ತೆ. ಆದರೆ ಪದೇ ಪದೇ ಒಂದಷ್ಟು ಈ ಹಿಂದೆ ರೌಡಿ ಶೀಟರ್ಗಳಾಗಿದ್ದಂಥವರು ಈಗ ಮತ್ತೆ ಎಲ್ಲೋ ಒಂದು ಕಡೆ ಕಾಣಿಸ್ಕೊಳ್ತಾ ಇರುವಂಥದ್ದು, ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು, ಇದೆಲ್ಲವೂ ಕೂಡ ಯಾವ ರೀತಿಯ ಮೆಸೇಜನ್ನು ಕೊಡ್ತಾ ಇದೆ ಅನ್ನುವಂಥದ್ದನ್ನ ಬಿಜೆಪಿ ಅರ್ತ್ಕೊಳ್ಬೇಕಾಗಿದೆ. ಮುಂದಿನ ದಿನಗಳಲ್ಲಾದರೂ ಎಲ್ಲೋ ಒಂದು ಕಡೆ ಈ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಯತ್ನ ಮಾಡದೇ ಇದ್ದಲ್ಲಿ ಖಂಡಿತವಾಗ್ಲೂ ಕೂಡ ಮುಂದಿನ ದಿನದಲ್ಲಿ ಎಲೆಕ್ಷನ್ ಟೈಮಲ್ಲಾದರೂ ಇದೆಲ್ಲದಕ್ಕೂ ಕೂಡ ಉತ್ತರ ಅಂತೂ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದಂತೂ ಬಿಜೆಪಿ ಗೊತ್ತೇ ಇದೆ. ಕಾಂಗ್ರೆಸ್ ಈಗ ಸದ್ಯಕ್ಕೆ ಟ್ವೀಟ್ ಮಾಡಿದೆ, ಒಂದಷ್ಟು ವಾಗ್ದಾಳಿಯನ್ನು ನಡೆಸಿದೆ ಕಾಂಗ್ರೆಸ್.